ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಈ ಚುನಾವಣೆ ಬರ್ತಾ ಇದ್ದಂಗೆ ರಾಜಕೀಯ ನಾಯಕರು ಫುಲ್ ಆಕ್ಟಿವ್ ಆಗ್ತಾರೆ. ಯಾಕಂದ್ರೆ ನಮ್ಮ ಪಕ್ಷಕ್ಕೆ ಮತಗಳು ಜಾಸ್ತಿ ಬರಲಿ ಅಂತ ಆಕ್ಟಿವ್ ಆಗ್ತಾರೆ. ಈ ಆಕ್ಟಿವ್ ಆಗ್ಬೇಕು ಅಂತಂದ್ರೆ ಜನಗಳಿಗೆ ನಾವು ಏನ್ ಸಹಾಯ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಜಾಸ್ತಿ ಓಟ್ಗಳು ಬರ್ತವೆ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ಇಲ್ಲೊಂದು ಕಡೆಗೆ ಶಾಸಕರೊಬ್ರು ಜನರಿಗೆ ಕುಕ್ಕರ್ ಹಂಚಿದ್ದಾರೆ. ಕುಕ್ಕರ್ ಹಂಚುವ ವೇಳೆ GST ಅಧಿಕಾರಿಗಳು ದಾಳಿ ನಡೆಸಿರ್ತಾರೆ. ಇದು ಎಲ್ಲಿ ಆಗಿದೆ ಅಂತೀರಾ? ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಕುಣಿಗಲ್ನಲ್ಲಿ ವಿಧಾನಸಭಾ ಚುನಾವಣೆ ಕಾವು ಹೆಚ್ಚಾಗ್ತಿದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ಕುಕ್ಕರ್ ಹಂಚಿ ಮತಯಾಚನೆ ಮಾಡ್ತಾ ಇದ್ದಾರೆ ಅಲ್ಲೊಬ್ರು ಶಾಸಕರು. ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದಾವೆ, ನಾವೇನ್ ಮಾಡ್ಬೋದು, ಜನರಿಗೆ ಯಾವ ತರ ಸಹಾಯ ಮಾಡಿದ್ರೆ ನಮಗೆ ಮತಗಳು ಬರ್ತವೆ. ಸೊ ಈ ನಿಟ್ಟಿನಲ್ಲಿ ಕುಕ್ಕರ್ ಹಂಚಿದ್ದಾರೆ ಇಲ್ಲೊಬ್ರು ಶಾಸಕರು. ಕಾಂಗ್ರೆಸ್ ಶಾಸಕರಿಂದ ಕುಕ್ಕರ್ ಹಂಚಿಕೆ ಜೋರಾಗಿ ನಡೆದಿದೆ. ರಾತ್ರಿಯಿಂದಲೂ ಕೂಡ ಕುಕ್ಕರ್ ಹಂಚಿಕೆಯನ್ನ ಇವರು ಜೋರಾಗಿ ನಡೆಸಿದ್ದಾರೆ. ಆದ್ರೆ ಕುಕ್ಕರ್ ಹಂಚಿ ಜನರ ಕಣ್ಣಿಗೆ ಕೆಂಗಣ್ಣಿಗೆ ಇವರು ಗುರಿಯಾಗಿದ್ದಾರೆ ಅನ್ನೋದು ಇಲ್ಲಿ ಮಾತು ಕೇಳಿಬಂದಿದೆ. ಯಾಕಂದ್ರೆ ಕಳೆದ ಬಾರಿನೂ ಕೂಡ ಕುಕ್ಕರ್ ಹಂಚಿದ್ರು, ಈ ಬಾರಿನೂ ಕೂಡ ಕುಕ್ಕರ್ ಹಂಚಬೇಕಾದ್ರೆ ರಾತ್ರಿಯ ವೇಳೆಯಲ್ಲಿ GST ಅಧಿಕಾರಿಗಳು ವಿಸಿಟ್ ಕೊಡ್ತಾರೆ. ಖಚಿತ ಮಾಹಿತಿಯ ಮೇರೆಗೆ ವಿಸಿಟ್ ಕೊಡ್ತಾರೆ GST ಅಧಿಕಾರಿಗಳು. ವಿಸಿಟ್ ಕೊಟ್ಟಾಗ ಕುಕ್ಕರ್ ಹಂಚಿಕೆ ಮಾಡ್ತಾ ಇರುವಂತಹ ವಾಹನದ ಮೇಲೆ ಇವರು ದಾಳಿಯನ್ನ ಮಾಡ್ತಾರೆ. ಅಧಿಕಾರಿಗಳ ದಾಳಿ ಇಲ್ಲಿ ನಡೆದಿರುತ್ತೆ, ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಇಲ್ಲಿ ಪರಿಶೀಲನೆ ನಡೆಸಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಕುಣಿಗಲ್ ತಾಲೂಕಿನ ಅಮೃತೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನೋಡಿ. ಇನ್ನೇನು ಈ ಚುನಾವಣೆ ಬರ್ತಾ ಇತ್ತಂದ್ರೆ ರಾಜಕೀಯ ನಾಯಕರು ಫುಲ್ ಆಕ್ಟಿವ್ ಆಗ್ತಾರೆ. ಅಂದ್ರೆ ಬೇರೆ ಟೈಮಲ್ಲಿ ಇರ್ಲಿ ಬಿಡಪ್ಪ ಏನೋ ಮಾಡಬಹುದು ಅನ್ನೋದು ಒಂದು ನೆಗ್ಲಿಜೆನ್ಸ್ ಇರುತ್ತೆ, ಬಟ್ ಈ ಚುನಾವಣೆ ಹತ್ತಿರ ಬರ್ತಾ ಇದೆಲ್ಲ ಇಲ್ಲಿ ಫುಲ್ ಅಲರ್ಟ್ ಆಗ್ತಾರೆ, ಅಷ್ಟೇ ಆಕ್ಟಿವ್ ಕೂಡ ಆಗ್ತಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿಗೆ ಹಂಚಲು ತಂದಂತಹ ಈ ಕುಕ್ಕರ್ಗಳು ನೋಡಿ, ಇದು ಕುಕ್ಕರ್ ಹಂಚುವಂತಹ ವಾಹನ. ಈ ವಾಹನವನ್ನ ನೋಡಿ ಇಲ್ಲಿ GST ಅಧಿಕಾರಿಗಳು ಬಂದು ರಾತ್ರಿನೇ ದಾಳಿ ಮಾಡಿರ್ತಾರೆ. ಶಾಸಕ ಡಾಕ್ಟರ್ ರಂಗನಾಥ್ ಭಾವಚಿತ್ರವಿರುವ ಕುಕ್ಕರ್ ಬಾಕ್ಸ್ಗಳು, ಅಲ್ಲಿ ಏನ್ ಕುಕ್ಕರ್ ಬಾಕ್ಸ್ಗಳಿದ್ದಾವೆ ಅದ್ರ ಮೇಲೆ ಶಾಸಕ ರಂಗನಾಥ್ ಅವರ ಭಾವಚಿತ್ರ ಇದೆ. ಆದ್ರೆ ಇವರು ಚುನಾವಣೆ ಬರ್ತಾ ಇದೆ ಅಂತ ಈಗ ಇಲ್ಲಿ ಕುಕ್ಕರ್ ಹಂಚಿಕೆ ಮಾಡ್ತಾ ಇದ್ದಾರಲ್ಲ, ಹಾಗಾದ್ರೆ GST ಅಧಿಕಾರಿಗಳು ಬಂದು ಯಾಕೆ ದಾಳಿ ಮಾಡಿದ್ರು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುತ್ತೆ. ಅದೇನೋ ಗೊತ್ತಿಲ್ಲ, ಯಾಕಂದ್ರೆ ಕಳೆದ ಬಾರಿನೂ ಕೂಡ ಇವರು ಕುಕ್ಕರ್ ಹಂಚಿಕೆನ ಮಾಡಿರ್ತಾರೆ. ಕುಕ್ಕರ್ ಕೊಂಡ್ಕೊಳ್ಬೇಕಾದ್ರೆ GST ಎಲ್ಲ ಬೇಕಾಗುತ್ತೆ, GST ಎಲ್ಲ ಪೇ ಮಾಡ್ಬೇಕಾಗುತ್ತೆ. ಈಗೂ ಕೂಡ ಲಾರಿ ಗಟ್ಟಲೆ ಅಲ್ಲಿ ತಂದಿದ್ದಾರೆ. ಇನ್ನು GST ಇವರು ಕೊಟ್ಟಿದ್ದಾರೋ ಇಲ್ವೋ ಅನ್ನೋದು ಇಲ್ಲಿ ಒಂದಿಷ್ಟು ಜನರಲ್ಲಿ ಪ್ರಶ್ನೆಗಳು. ಈಗ ಯಾಕೆ ಅಧಿಕಾರಿಗಳು GST ಅಧಿಕಾರಿಗಳು ಬಂದು ರಾತ್ರಿಯ ವೇಳೆನೆ ಬಂದು ಯಾಕೆ ದಾಳಿ ಮಾಡಿದ್ರು? ಹಲೋ, ಆಯ್ತು 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 ಬಿಡಮ್, ಒಂದು 8 ಗಂಟೆ ಬಿಡಮ್. ಅಲ್ಲ ರೀ ತಂಗ್ ಕೊಡ್ರಿ, ನೀವು ನಂಗ್ ಕೊಡ್ರಿ.
ನೀವು ಜನ ಸೇವೆ ಮಾಡ್ರಿ, ಜನ ಸೇವೆ ಮಾಡಿ ಜನ ತಿನ್ನಕಲ್ಲ ನಿಮ್ಮ ಜನ ತಿಂತದಂತ ತಿನ್ನದಲ್ಲ. ಅಲ್ಲಿ 15 ವರ್ಷ 30 ವರ್ಷ ಕತ್ತಿದ್ರೆ ನೀನು ಮಾಡು, ಮಾಡ್ಲಲ್ಲ ಅವ್ರು ಅವ್ರು ಮಾಡ್ಲಲ್ಲ ಅಲ್ಲಲ್ಲ ಜನ ಉಣ ಕಲ್ತ ಜನ ಉಣ ಕಲ್ಕೊಳ್ಳಿ ಅವರು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಬಿಜೆಪಿ ಮುಖಂಡರಾದಂತಹ ರಾಜೇಶ್ ಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈಗ ಮೊದಲು ಕುಣಿಗಲ್ ನಲ್ಲಿ ಯಾವ ತರ ವಿಧಾನಸಭಾ ಚುನಾವಣೆದ ಕಾವು ಹೆಚ್ಚಾಗ್ತಿದೆ, ಈಗ ಯಾವ ತರ ಏನೆಲ್ಲ ಸಿದ್ಧತೆಗಳು ನಡೀತಾ ಇದಾವೆ, ಯಾವ ತರ ನಾಯಕರು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಅಲ್ಲಿ? ಮೇಡಮ್ ಕೆಲಸ ಇಲ್ಲಿ ಶಾಸಕರು ಏನು ಕೆಲಸ ಮಾಡಿಲ್ಲ, ಮಾಡ್ತಾ ಇಲ್ಲ. ಅದ್ರ ಕಾರಣ ಅವರು ಇಲ್ಲಿ ಕುಕ್ಕರ್ ಹಂಚೋ ಕೆಲಸ ಮಾಡ್ತಾ ಇದಾರೆ. ಇದು ಮೂರನೇ ಬಾರಿಗೆ ಕುಕ್ಕರ್ ಹಂಚ್ತಾ ಇದಾರೆ ತಾಲೂಕಿನಾದ್ಯಂತ. ಅದೇ ಅದೇ, ಈಗ ಕಳೆದ ಬಾರಿ ಕೂಡ ಕುಕ್ಕರ್ ಹಂಚಿಕೆಯನ್ನ ಮಾಡಿದ್ರು, ಈಗ್ಲೂ ಕೂಡ ಮಾಡ್ತಾ ಇದಾರೆ. ಅಲ್ಲಿನೂ ಈಗ GST ಅಧಿಕಾರಿಗಳು ದಾಳಿ ಮಾಡಿದಾರಲ್ಲ, ಯಾತಕ್ಕೆ ಅಂತ ತಿಳಿದು ಬಂತ? ಅದು GST ಕಟ್ಟದಲ್ಲಿ ಅವರು ಕುಕ್ಕರ್ಗಳನ್ನೆಲ್ಲ ತಗೊಂಬಂದಿದ್ದಾರೆ. ಅದರಿಂದ JDS ಮುಖಂಡರು ಅದನ್ನ ಹಿಡಿದಾಕಿ ಮತ್ತೆ GST ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ GST ಅವ್ರು ಬಂದಂತ ಇವಾಗ ಸದ್ಯದಕ್ಕೆ ಸೀಸ್ ಮಾಡ್ಕೊಂಡಿದ್ದಾರೆ ಮೇಡಮ್. ಅಂದ್ರೆ ಕಳೆದ ಬಾರಿನೂ ಯಾವ ತರ ಅಂದ್ರೆ ಅವಾಗ್ಲೂ ಇದೇ ತರ ದಾಳಿ ಆಗಿತ್ತಾ, ಇದೇ ಫಸ್ಟ್ ಆಗಿರೋದ? ಇಲ್ಲ, ಇದೇ ಫಸ್ಟ್ ಟೈಮ್ ದಾಳಿ ಆಗಿರೋದು. ಫಸ್ಟ್ ಟೈಮ್ GST ಕಡೆಯಿಂದ ಹೋದ ಸಲ ಎಲ್ಲ ಅವರು ಅದೇ ತರ ಹಂಚ್ಕೊಂಡು ಹೋಗ್ತಾ ಇದ್ರು ಜನಕ್ಕೆ ತವಾ ಮತ್ತೆ ಈ ಕುಕ್ಕರ್ಗಳನ್ನ. ಸೊ ಇಲ್ಲಿ ಏನು ಕಾಮಗಾರಿ ಕೆಲಸ ಮಾಡದಲ್ಲೇನೆ ಮತದಾರನ ಈ ಆಮಿಷಕ್ಕೆ ಒಡ್ತಾ ಇದಾರೆ ಮೇಡಮ್. ಯಾರು ಶಾಸಕರು ಅಲ್ಲಿ ಕುಕ್ಕರ್ ಹಂಚಿಕೆ ಮಾಡ್ತಾ ಇರೋದು? ರಂಗನಾಥ್ ಅಂತ, ಡಾಕ್ಟರ್ ರಂಗನಾಥ್ ಅಂತ ಕಾಂಗ್ರೆಸ್ ಶಾಸಕರು. ಯಾವ ಸಮಯದಲ್ಲಿ ದಾಳಿ ಆಯ್ತು? ಯಾವ ಸಮಯದಲ್ಲಿ ದಾಳಿ ಮಾಡಿದ್ರು? ನಿನ್ನೆ ಸಂಜೆ ಆಗಿದೆ ಮೇಡಮ್. ಓಕೆ, 7 ಗಂಟೆನಲ್ಲಿ. ಅಂದ್ರೆ ಈಗ ಕುಕ್ಕರ್ ವಿತರಣೆ ಮಾಡಲಿಲ್ಲ ಜನರಿಗೆ ಅಲ್ಲಿ? ಇಲ್ಲ, ಮೊದಲು ಮಾಡಿದ್ರು ಒಂದ್ 2 ಸಲ. ಈ ಸಲ ಮಾಡಕ್ ಹೋಗೋ ಟೈಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಮೇಡಮ್. ಅಂದ್ರೆ ಕಳೆದ ಬಾರಿ ವಿತರಣೆ ಮಾಡಿದ್ದಾರೆ, ಈ ಸಲ ಮಾಡ್ಲಿಲ್ಲ ಅಂದ್ರೆ? ಮಾಡ್ಲಿಲ್ಲ ಅಂದ್ರೆ ಸಿಕ್ಕಾಕೊಂಡಿದ್ದಾರೆ, ಮಾಡಿಲ್ಲ ವಿತರಣೆ ಮಾಡಿಲ್ಲ. ಎಲ್ಲ ಅಲ್ಲಿ GST ಅವರು ಸೀಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇನ್ನೂ ಅಲ್ಲಿ ಪರಿಶೀಲನೆ ನಡೀತಾ ಇದೆಯಾ ಅಧಿಕಾರಿಗಳಿಂದ? ಹೌದು, ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ಎಸ್, ಓಕೆ ಸರ್, ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಈ ಚುನಾವಣೆ ಬರ್ತಿದ್ದಂಗೆ ಇದು ಸಾಮಾನ್ಯ ಇದು, ಯಾಕಂದ್ರೆ ರಾಜಕೀಯ ನಾಯಕರು ಏನಾದ್ರೂ ಒಂದು ಸಹಾಯ ಮಾಡಬೇಕು, ಜನರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇದೆ, ಮತಗಳು ಹೆಚ್ಚಾಗಿ ಬಂದ್ರೆ ನಮ್ಮ ಪಕ್ಷ ಗೆಲ್ಲುತ್ತೆ, ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಒಂದು ಮೇಲುಗೈ ಸಾಧಿಸುತ್ತಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ಆದ್ರೆ ಈ ತರ ಇಲ್ಲಿ ಕುಕ್ಕರ್ ಹಂಚಿಕೆ ಮಾಡ್ತಾ ಇದಾರಲ್ಲ, ಇದಕ್ಕೆ GST ಅಧಿಕಾರಿಗಳು ಬಂದು ದಾಳಿ ನಡೆಸಿರ್ತಾರೆ, ಒಂಥರ ಶೇಮ್ ಕೆಲಸ ಇದು. ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಹಂಚಿಕೆ ಮಾಡಿದ್ರು, ಈ ಸಲ ಹಂಚಿಕೆ ಮಾಡ್ಬೇಕಾದ್ರೆ ಹೀಗೆ ಸಿಕ್ಕಾಕೊಂಡಿದ್ದಾರೆ. ಈಗ ತಮ್ಮ ಮೇಲೆ ತಾವು ಎಳ್ಕೊಂಡು ಹಂಚಿಕೆ ಮಾಡೋದ್ರಲ್ಲಿ ಉಪಯೋಗ ಇಲ್ಲ. ಈಗ ಇಷ್ಟು ಜನರ ಮಧ್ಯೆ ಅವರು ಇರ್ತಾರೆ, ಸಡನ್ ಆಗಿ ಬಂದು GST ಅಧಿಕಾರಿಗಳು ಬಂದು ದಾಳಿ ಮಾಡಿದ್ರೆ ಅವರ ಹೆಸರೇನು ಕರೆಕ್ಟ್ ಆಗಿರುತ್ತಾ, ಸರಿಯಾಗಿ ಉಳ್ಕೊಂಡಿರುತ್ತಾ, ಜನರಲ್ಲಿ ಇರುವಂತಹ ನಂಬಿಕೆ ಹಾಳಾಗುತ್ತೆ ಅಷ್ಟೇ. ಇದು ಕಾನ್ಸೆಪ್ಟ್ ಇಷ್ಟೇ. ಇಲ್ಲಿ ಚುನಾವಣೆ ಬರ್ತಾ ಇದೆ, ನಮ್ಮ ನಾವು ಗೆಲ್ಲಬಹುದು ಅನ್ನೋ ಕಾನ್ಸೆಪ್ಟ್ ಒಂದೇ ಇತ್ತು, ಆದ್ರೆ ಇಲ್ಲಿ ಅವರ ಕಾನ್ಸೆಪ್ಟ್ ಮಾತ್ರ ವರ್ಕೌಟ್ ಆಗಿಲ್ಲ.